Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. National Youth Day. ಈ ಕಾರ್ಯಕ್ರಮದ ಅಂಗವಾಗಿ ಇವತ್ತು ರಾಮಕೃಷ್ಣ ಮಠದಲ್ಲಿ ಆಯೋಜನೆ ಆಗಿರತಕ್ಕಂಥ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ರಾಮಕೃಷ್ಣ ಮಠದ ಅಧ್ಯಕ್ಷರು ಸ್ವಾಮಿ ಜಿತ್ಕಾಮನ ಆನಂದ್ಜಿಯವರ ಆಶೀರ್ವಾದವನ್ನು ಕೋರುತ್ತಾ, ಲಂಡನ್ನಿಂದ ಬಂದಿರತಕ್ಕಂಥ ಸ್ವಾಮಿ ಸರಸ್ವತಾನಂದ ಆನಂದ್ಜಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಆತ್ಮೀಯರಾದಂಥ ಮಂಜುನಾಥ್ ಭಂಡಾರಿಯವರೇ, ಮತ್ತೊಬ್ಬರು ವಿಧಾನ ಪರಿಷತ್ ಸದಸ್ಯರಾದಂಥ ಹರೀಶ್ ಕುಮಾರ್ ಅವರೇ, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮನ್ನೆಲ್ಲರನ್ನು ಇಲ್ಲಿ ಸ್ವಾಗತವನ್ನು ನೀಡಿ ಭಾಳ ಪ್ರೀತಿಯಿಂದ ಬರಮಾಡಿಕೊಂಡಿರ್ತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರೇ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ನಿರ್ದೇಶಕರಾದಂಥ ಪ್ರೊಫೆಸರ್ ಬಿ ರವಿ ಅವರೇ, ನಮ್ಮ ಜಿಲ್ಲಾ ಪಂಚಾಯತಿಯ ಸಿಇಒ ಆದಂಥ ಡಾಕ್ಟರ್ ಆನಂದ್ ಅವರೇ, ಹಾಗೂ ಬಂದಿರತಕ್ಕಂಥ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕ ಎಲ್ಲ ಯುವಕ ಯುವತಿಯರೇ ಹಾಗೂ ಎಲ್ಲ ಆತ್ಮೀಯ ಸ್ನೇಹಿತರೇ, ಮಾಧ್ಯಮ ಮಿತ್ರರೇ, ಜನವರಿ 12ನೇ ತಾರೀಕು ಇಡೀ ರಾಷ್ಟ್ರದಲ್ಲಿ ರಾಷ್ಟ್ರ ಯುವ ದಿನ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ. ಈಗ ತಾನೇ ಸ್ವಾಮೀಜಿಯವರು ಹೇಳಿದ್ರು, 1984 1984ನಲ್ಲಿ ಈ ಒಂದು ಸ್ವಾಮಿ ವಿವೇಕಾನಂದ ದಿನವನ್ನು ನ್ಯಾಷನಲ್ ಯೂತ್ ಡೇ ಆಗಿ ಮಾಡಬೇಕು ಅಂತ ಅಂದಿನ ಯುವ ಪ್ರಧಾನಿ ರಾಜೀವ್ ಗಾಂಧಿಯವರು ತೀರ್ಮಾನ ಮಾಡಿದ್ರು. ಯಾಕೆ ತೀರ್ಮಾನ ಆಯಿತು ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರವರು ಒಂದು ಆಕರ್ಷಣೀಯವಾದಂಥ ವ್ಯಕ್ತಿತ್ವ, ವ್ಯಕ್ತಿ, ಹಿ ಹ್ಯಾಡ್ ಅನ್ ಇನ್ಸ್ಪೈರಿಂಗ್ ಪರ್ಸನಾಲಿಟಿ. ಅವರ ಒಂದು ಸಾಧನೆ ಏನು, ನಮ್ಮ ದೇಶದಲ್ಲಿ ಧರ್ಮಾಧಾರಿತ ದೇಶ ಅಂತ ನಾವು ಹೇಳ್ತೀವಿ. ಸ್ವಾಮಿ ವಿವೇಕಾನಂದರವರು ಈ ದೇಶವನ್ನೆಲ್ಲ ತಿರುಗಾಡಿದಾಗ ಇಷ್ಟೊಂದು ಎಲ್ಲ ನಮ್ಮಲ್ಲಿ ಜ್ಞಾನದ ಭಂಡಾರ ಇದೆ, ಆಧ್ಯಾತ್ಮಿಕ ಚಿಂತನೆ ಇದೆ, ಅನೇಕ ಋಷಿಮುನಿಗಳು, ಅನೇಕ ಮಹಾನ್ ವ್ಯಕ್ತಿಗಳು, ಬೇರೆ ಬೇರೆ ವಿವಿಧ ಧರ್ಮಗಳಿಂದನೂ ಕೂಡ ಬಂದಿರತಕ್ಕಂಥ ಜನ ಈ ದೇಶದಲ್ಲಿ ಬಂದು ಹೋಗಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಯಾಕೆ ಈ ರೀತಿಯಾದಂಥ ಇನ್ನೂ ಭಾಳಷ್ಟು ಮೂಢನಂಬಿಕೆಗಳು ಮತ್ತು ಅನೇಕ ಅನಿಷ್ಟ ಪದ್ಧತಿಗಳು ನಮ್ಮ ದೇಶದಲ್ಲಿ ಇದೆ ಅಲ್ಲ ಅಂತೇಳಿ ಭಾಳ ವ್ಯಥೆಯನ್ನು ಪಟ್ಟಿರ್ತಕ್ಕಂಥ ಅವರ ಒಂದು ಜೀವನ ಚರಿತ್ರೆಯಲ್ಲಿದೆ. ನಮ್ಮ ಸುಧಾರಣೆ ಆಗಬೇಕು, ರಿಫಾರ್ಮ್ಸ್ ಆಗಬೇಕು ಅಂಥೇಳಿ ಅವರು ಆ ಧರ್ಮದಲ್ಲಿ ಒಂದು ಹೊಸ ಚೈತನ್ಯವನ್ನು ತುಂಬುವಂಥ ಕೆಲಸ ಮಾಡಿದ್ರು. ಹಿ ಗೇವ್ ಎ ನ್ಯೂ ಮೀನಿಂಗ್ ಆ್ಯಂಡ್ ಇಟ್ ಇನ್ ಫ್ಯಾಕ್ಟ್ ವಿ ಕ್ಯಾನ್ ಸೇ ಇಟ್ ವಾಸ್ ಅ ಹಿಂದೂ ರೆನೈಸಾನ್ಸ್ ವಿಚ್ ಹಿ ಇನಿಷಿಯೇಟೆಡ್. ಸ್ವಾಮಿ ವಿವೇಕಾನಂದ ನಮ್ಮ ಧರ್ಮ ನಮ್ಮ ದೇಶದಲ್ಲಿ ಇರತಕ್ಕಂಥ ನಮ್ಮ ಜ್ಞಾನದ ಒಂದು ಪ್ರಯೋಜನ ನಮ್ಮ ಜನರಿಗೆ ಆಗಬೇಕು. ಅದೇ ಆ ಜ್ಞಾನದ ಪ್ರಯೋಜನ ಆಗಬೇಕಾದ್ರೆ ಜನರಿಗೆ ಮೊದಲು ಜೀವನ ನಡೆಸ್ತಕ್ಕಂಥ ಶಕ್ತಿ ಇರಬೇಕು. ಅವನ ಹೊಟ್ಟೆಯಲ್ಲಿ ಊಟ ಇಲ್ಲದೆ ಹೋದರೆ, ಅನ್ನ ಇಲ್ಲದೆ ಹೋದರೆ, ನೀವು ಅವನಿಗೆ ಆಧ್ಯಾತ್ಮ ವಿಚಾರಗಳು ಹೇಳ್ಕೊಟ್ರೆ ಅವನಿಗೇನು ಅರ್ಥ ಆಗ್ತದೆ ಅಂತಲೇ ಸ್ವಾಮೀಜಿಯವರು ಹೇಳಿದರು. ಸೊ ನಮ್ಮ ಜನರನ್ನು ಮೇಲೆ ತರಬೇಕು. ಅವರು ಪಾಶ್ಚಾತ್ಯ ರಾಜ್ಯ ದೇಶಗಳಿಗೆಲ್ಲ ಹೋಗಿ ಬಂದಿದ್ದರು, ಅಲ್ಲಿ ಇರುವಂಥ ವಿಚಾರಗಳನ್ನು ಅವ್ರು ಸ್ವೀಕಾರ ಮಾಡಿಕೊಂಡ್ರು. ಅನೇಕ ವಿಚಾರಗಳನ್ನು ನಾವು ಅವರಿಂದ ಕಲಿಬೇಕಾಗಿರುವಂಥದ್ದು ಅಲ್ಲೂ ಇದೆ, ನಾವು ಅವ್ರಿಗೆ ಹೇಳ್ಕೊಡ್ತಕ್ಕಂಥದ್ದು ಅನೇಕ ವಿಚಾರಗಳಿದೆ ಅಂತ ಅವರು ಏನು ವಿಶ್ವ ಸಮ್ಮೇಳನದಲ್ಲಿ ಅವರು ಭಾಷಣ ಮಾಡಿದ್ರು, ಎಲ್ಲ ಜನರ ಗಮನವನ್ನು ಸೆಳೆಯತಕ್ಕಂಥ ಆ ಒಂದು ಭಾಷಣದಲ್ಲಿ ವಿಶ್ವದಲ್ಲಿ ಪ್ರಖ್ಯಾತ ಆಗ್ತಕ್ಕಂಥ ಒಂದು ಆ ತೇಜಸ್ಸು
ಆ ವ್ಯಕ್ತಿತ್ವ ಅವರ ಸ್ವಾಮಿ ವಿವೇಕಾನಂದದಲ್ಲಿತ್ತು. ಸೊ ನಾವು ಕಲಿಬೇಕು, ತಿಳ್ಕೋಬೇಕು, ಮತ್ತು ನಮ್ಮಲ್ಲಿರುವಂಥ ವಿಚಾರಗಳನ್ನು ಬೇರೆಯವ್ರಿಗೆ ತಿಳಿಸ್ಬೇಕು. ಶೇರಿಂಗ್ ಆಫ್ ನಾಲೆಡ್ಜ್, ಅದು ಭಾಳ ಮುಖ್ಯ. ಸೊ ಅದನ್ನು ಸ್ವಾಮಿ ವಿವೇಕಾನಂದ ಅವರ ಜೀವನ ಚರಿತ್ರೆಯಲ್ಲಿ ಇರುವಂಥದ್ದು. ಸೊ ಇವತ್ತು ನಾವು ಯೂತ್ಸ್ ಅಂತ ಹೇಳಿದಾಗ, ಯಾಕಂದರೆ ಯೂತ್ ಮೈಂಡ್ ಏನಿದೆ ಇದು ಭಾಳ ಫರ್ಟೈಲ್ ಮೈಂಡ್ ಅಂತ ಹೇಳ್ತೀವಿ. ಇಟ್ಸ್ ನಾಟ್ ಅ ಫುಲ್ಲಿ, ಅದು ಇನ್ನೂ ಇಟ್ ಇಸ್ ನಾಟ್ ಫುಲ್ಲಿ ಡಿಟರ್ಮಿನ್ಡ್ ಮೈಂಡ್. ಯಾಕಂದರೆ ನೀವು ಇನ್ನೂ ಅನೇಕ ವಿಷಯಗಳನ್ನು ನೀವು ತಿಳ್ಕೊಳ್ತಾ ಇರ್ತೀರ, ಓದ್ತಾ ಇರ್ತೀರ, ಕಲಿತಾ ಇರ್ತೀರ, ನೋಡ್ತಾ ಇರ್ತೀರ. ಸೊ ನಿಮ್ಮಲ್ಲಿ ಅಬ್ಸಾರ್ಪ್ಷನ್ ಭಾಳ ಇರ್ತದೆ. ಚಿಕ್ಕ ವಯಸ್ಸಿನಿಂದ ನಮ್ಮ ಅಬ್ಸಾರ್ಪ್ಷನ್ ಕೆಪಾಸಿಟಿ ಏನು ಚಿಕ್ಕ ಮಗುವಿಂದ ಇರ್ತದೆ, ನಾವು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಕಮ್ಮಿ ಆಗ್ತಾ ಹೋಗ್ತದೆ. ಒಂದು ಚಿಕ್ಕ ಮಗು ಆಗಿದ್ದಾಗ ಎಲ್ಲದರಲ್ಲೂ ಕೂಡ ಕುತೂಹಲ ಇರ್ತದೆ ನಮಗೆ. ಏನೇ ನೋಡಿದ್ರು ಕೂಡ ಒಂದು ಮಗು ಅದಕ್ಕೇನು ಗೊತ್ತಿರೋದಿಲ್ಲ, ಇಟ್ ಗೋಸ್ ಟು ಫೈಂಡ್ ಔಟ್. ಒಂದು ಚಿಕ್ಕ ಮಗು ಅದೇನಿದೆ, ಅದು ಅದು ಒಳ್ಳೆಯದೋ ಕೆಟ್ಟದ್ದೋ, ಅದರಿಂದ ನಮ್ಗೆ ಅನುಕೂಲ ಇದೆ ಇಲ್ಲೋ ಗೊತ್ತಿರೋದಿಲ್ಲ ಅದಕ್ಕೆ. ಸೊ ಅದನ್ನು ಪತ್ತೆ ಹಚ್ಕೊಳ್ತಕ್ಕಂಥ ಕೆಲಸ ಮಾಡ್ತದೆ. ಅಂದರೆ ಇಟ್ ಇಸ್ ಅ ಕ್ಯೂರಿಯಸ್ ಮೈಂಡ್. ಆ ಕ್ಯೂರಿಯಾಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಆ ಕ್ಯೂರಿಯಾಸಿಟಿಯನ್ನು ನಾವು ನಿಯಂತ್ರಣ ಮಾಡುವಂಥದ್ದೇ ನಮ್ಮ ಸಮಾಜದ ಕೆಲಸ ಆಗ್ಬಿಟ್ಟಿದೆ. ಸೊ ನಾವು ನಮ್ಮ ಆ ಕ್ಯೂರಿಯಾಸಿಟಿಯನ್ನು ಯಾವತ್ತೂ ಕೂಡ ನಿಯಂತ್ರಣ ಆಗಬಾರ್ದು. ದ ಓಲ್ಡ್ ನಾವು ವಯಸ್ಸಾಗ್ತಾ ಆಗ್ತಾ ನಾವು ನಮ್ಮ ತೀರ್ಮಾನಗಳು ಬಂದ್ಬಿಡ್ತೀವಿ, ಇದೇ ಸರಿ ಇದೇ ತಪ್ಪು ಅಂತ ಹೇಳಿ, ಅಥವಾ ಇದೇ ಕರೆಕ್ಟ್ ಇದೇ ಅಂತ ಹೇಳ್ತಕ್ಕಂಥ ವಿಚಾರಕ್ಕೆ ಹೋಗ್ಬಿಡ್ತೀವಿ. ಆದರೆ ಕ್ಯೂರಿಯಸ್ ಮೈಂಡ್ ಆಲ್ವೇಸ್ ವಿಲ್ ಆಲ್ವೇಸ್ ಇನ್ವೆಸ್ಟಿಗೇಟ್, ವಿಲ್ ಆಲ್ವೇಸ್ ಟ್ರೈ ಟು ಫೈಂಡ್ ಔಟ್ ವಾಟ್ ದ ಟ್ರೂತ್ ಇಸ್. ಅದನ್ನು ತಿಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇವತ್ತು ಮಾಹಿತಿಯ ಯುಗ, ನಮಗೆ ಬೇಕಾದಷ್ಟು ಮಾಹಿತಿ ಬರ್ತಾ ಇರ್ತದೆ. ನಾವು ಫೋನ್ ತೆಗೆದ್ರೆ ಬೇಡದೇ ಇರೋ ಮಾಹಿತಿ ಎಲ್ಲ ಬರ್ತಾ ಇರ್ತದೆ, ಏನು ಬೇಕು ಏನು ಬೇಡ ಏನೂ ಗೊತ್ತಾಗೋದಿಲ್ಲ. ಸೊ ನಮ್ಮಲ್ಲಿ ಅವರ್ ಮೈಂಡ್ ಶುಡ್ ಬಿ ಸಮಥಿಂಗ್ ವಿಚ್ ಇಸ್ ಕ್ಯೂರಿಯಸ್, ವಿಚ್ ಶುಡ್ ಆಲ್ಸೋ ಇನ್ವೆಸ್ಟಿಗೇಟ್. ಅ ಸೈಂಟಿಫಿಕ್ ಟೆಂಪರ್ ಇರಬೇಕು, ರ್ಯಾಷನಲ್ ಥಾಟ್ ಇರಬೇಕು, ಮತ್ತು ಆಧ್ಯಾತ್ಮಿಕ ಚಿಂತನೆ ಇರಬೇಕು. ಅದೆಲ್ಲ ಕಾಂಬಿನೇಷನ್ ಆದರೆ ದೆನ್ ಆ ವ್ಯಕ್ತಿ, ಆ ಮನುಷ್ಯ ಅವರ ಒಂದು ಪರಿಪೂರ್ಣತೆಗೆ ಅದು ಅವಕಾಶ ಆಗುವಂಥದ್ದು. ಅದೇ ಸ್ವಾಮಿ ವಿವೇಕಾನಂದ ಅವರ ಒಂದು ವರ್ಚಸ್ಸು. ಈ ಹ್ಯಾಡ್ ಅ ಸೈಂಟಿಫಿಕ್ ಬೆಂಟ್ ಆಫ್ ಮೈಂಡ್, ಹಿ ಅಂಡರ್ಸ್ಟುಡ್ ವಾಟ್ ಅ ಹ್ಯೂಮನ್ ನೀಡ್ಸ್ ಆ್ಯಂಡ್ ಹೌ ಟು ಪ್ರೊಪಗೇಟ್ ದೋಸ್ ಥಾಟ್ಸ್, ದೋಸ್ ಐಡಿಯಾಸ್ ಟು ಎವ್ರಿಬಡಿ. ಸೊ ಅವರ ಒಂದು ಚಿಕ್ಕ ವಯಸ್ಸಿನಲ್ಲೇ ಎಷ್ಟು ಅದ್ಭುತ ಸಾಧನೆ. ಇವತ್ತು ಅನೇಕ ಜನ ಬಂದೋಗಿದ್ದಾರೆ, ಆದರೆ ಯಾಕೆ ಸ್ವಾಮಿ ವಿವೇಕಾನಂದ ಒಬ್ಬರು ನಾವು ಎಷ್ಟೊಂದು ಸ್ಮರಣೆ ಮಾಡ್ತೀವಿ? ಬಿಕಾಸ್ ಹಿ ವಾಸ್ ಅ ಬೀಕನ್. ಸುತ್ತ ಎಲ್ಲ ಕತ್ಲೆ ಇದ್ದಾಗ ಒಂದು ಬೆಳಕು ಅದು ನಮ್ಮನ್ನೆಲ್ಲರೂ ಆಕರ್ಷಿಸ್ತು. ಸೊ ಇದು ಇವತ್ತು ಯುವಕರಲ್ಲಿ ವಿಶೇಷವಾಗಿ ನೀವು ಅದನ್ನು ತಿಳ್ಕೊಳ್ಬೇಕಾಗ್ತದೆ. ಇದು ಧರ್ಮ ಏನೆಲ್ಲ, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಯಾವುದೇ ಧರ್ಮದವರಾಗಿರ್ಬೋದು, ಆದರೆ ಯಾವ ಒಂದು ಬೋಧನೆ ಯಾವ ವಿಚ್ ದ ಟೀಚಿಂಗ್ಸ್ ಆಫ್ ಎನಿ ಪರ್ಸನಾಲಿಟಿ ವಿಚ್ ಓಪನ್ಸ್ ಅಪ್ ಯುವರ್ ಮೈಂಡ್, ವಿಚ್ ಓಪನ್ಸ್ ಅಪ್ ಯುವರ್ ಥಾಟ್ಸ್, ದಟ್ ವಿ ಶುಡ್ ಆಲ್ ಅಕ್ಸೆಪ್ಟ್. ಡಸಂಟ್ ಮ್ಯಾಟರ್ ವಿಚ್ ರಿಲಿಜನ್, ವಿಚ್ ಕಮ್ಯುನಿಟಿ, ವಿಚ್ ಕಾಸ್ಟ್, ವೇ ದೇ ಕಮ್ ಫ್ರಮ್. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಸ್ವಾಮಿ ವಿವೇಕಾನಂದ. ಹಿ ವಾಸ್ ಅಕ್ಸೆಪ್ಟೆಡ್ ಬೈ ಎವ್ರಿಬಡಿ, ಹಿಂದೂಸ್, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಇಂಡಿಯನ್ಸ್, ಫಾರಿನರ್ಸ್, ಎಲ್ಲರೂ ಕೂಡ ಅವ್ರಿಗೆ ಆಕರ್ಷಣೆ ಆದರು. ಅದು ಆ ಕಾಲದಲ್ಲಿ, ಈಗಿನ ಕಾಲದಲ್ಲ, ಆ ಇನ್ ದ ಲೇಟ್ 19th ಸೆಂಚುರಿ. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡು ವಿ ಶುಡ್ ಆಲ್, ನೀವೆಲ್ಲ ಯೂತ್ಸ್ ಇದ್ದೀರಾ, ನೀವು ನಮ್ಮ ದೇಶದ ಭವಿಷ್ಯ. ನಮ್ಮ ದೇಶದ ಪವರ್ ಏನೋ ನಮ್ಮ ಜನಾಂಗ. ಹ್ಯೂಮನ್ ಪವರ್ ಇಸ್ ಅವರ್ ಗ್ರೇಟೆಸ್ಟ್ ಅಸೆಟ್. ಇಫ್ ಆರ್ ಹ್ಯೂಮನ್ ರಿಸೋರ್ಸ್ ಇಸ್ ಎನೇಬಲ್ಡ್, ಇಸ್ ಸ್ಟ್ರೆಂಥೆಂಡ್, ದೆನ್ ನಥಿಂಗ್ ಕ್ಯಾನ್ ಸ್ಟಾಪ್ ದಿಸ್ ಕಂಟ್ರಿ ಫ್ರಮ್ ಬಿಕಮಿಂಗ್ ದಿ ಗ್ರೇಟೆಸ್ಟ್ ನೇಷನ್ ಇನ್ ದ ವರ್ಲ್ಡ್. ಸೊ ಆ ಒಂದು ಆ ಮಾನವ ಶಕ್ತಿ ಏನಿದೆ ಅದನ್ನು ಸಂಪೂರ್ಣವಾಗಿ ಬಳಕೆ ಆಗುವಂಥದ್ದಕ್ಕೆ ನಾವು ಅವ್ರಿಗೆಲ್ಲ ರೀತಿಯ ಒಂದು ಎಜುಕೇಷನ್ ಇರ್ಬೋದು. ಕೇವಲ ಏನು ಬುಕ್ಸ್ ಮುಖಾಂತರ ಸಿಕ್ಕುವಂಥ ಎಜುಕೇಷನ್ ಅಲ್ಲ, ಎಜುಕೇಷನ್ ಇನ್ ಟರ್ಮ್ಸ್ ಆಫ್ ಮೊರಾಲಿಟಿ, ಎಜುಕೇಷನ್ ಇನ್ ಟರ್ಮ್ಸ್ ಆಫ್ ಹ್ಯುಮ್ಯಾನಿಟಿ, ಎಜುಕೇಷನ್ ಇನ್ ಟರ್ಮ್ಸ್ ಆಫ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಎಜುಕೇಷನ್ ಇನ್ ಟರ್ಮ್ಸ್ ಆಫ್ ಅವರ್ ಸ್ಟಡೀಸ್. ಸೊ ಇದೆಲ್ಲ ಕಾಂಬಿನೇಷನ್, ಅದು ನಾವು ಪಡ್ಕೊಳ್ತಕ್ಕಂಥದ್ದು. ನಾವು ಪರಿಪೂರ್ಣ ವ್ಯಕ್ತಿಯಾಗಿ ನಾವು ದೇಶಕ್ಕೂ ಕಾಂಟ್ರಿಬ್ಯೂಟ್ ಮಾಡ್ಬೋದು, ನಮ್ಮ ಕುಟುಂಬಕ್ಕೂ ಕಾಂಟ್ರಿಬ್ಯೂಟ್ ಮಾಡ್ಬೋದು, ನಾವು ಕೂಡ ಚೆನ್ನಾಗಿ ಬೆಳಿಬೋದು. ದಟ್ ಈಸ್ ವಾಟ್ ಈಸ್ ಅಲ್ಟಿಮೇಟ್ಲಿ ಇಲ್ಲಿ ಹೇಳಿದ್ರಲ್ಲ, ಇಲ್ಲಿ ಫಾರ್ ಒನ್ ಓನ್ಸ್ ಲಿಬರೇಷನ್ ಆ್ಯಂಡ್ ಫಾರ್ ದ ವೆಲ್ಫೇರ್ ಆಫ್ ದ ವರ್ಲ್ಡ್. ನಾನು ಕೂಡ ಬೆಳಿಬೇಕು, ಸ್ವತಂತ್ರನಾಗಬೇಕು ಮತ್ತು
ಇಡೀ ಪ್ರಪಂಚ ಅದು ಬೆಳಿಬೇಕು, ಒಳ್ಳೆಯದಾಗಬೇಕು, ಕಲ್ಯಾಣ ಆಗಬೇಕು. ಸೊ ಈ ಥರದ ಒಂದು ಮಾತುಗಳೇನಿದೆ, ಇಟ್ ಇಸ್ ಯು ಕೆನಾಟ್ ಲಿವ್ ಓನ್ಲಿ ಫಾರ್ ಯುವರ್ ಸೆಲ್ಫ್, ಯು ಹ್ಯಾವ್ ಟು ಲಿವ್ ಫಾರ್ ಎವ್ರಿಬಡಿ, ಯು ಹ್ಯಾವ್ ಟು ಲಿವ್ ಫಾರ್ ದ ಸೊಸೈಟಿ, ಆ್ಯಂಡ್ ಯು ಶುಡ್ ಬಿಕಮ್ ಎನ್ ಅಸೆಟ್, ನಾಟ್ ಅ ಲಯಬಿಲಿಟಿ. ದಟ್ ಇಸ್ ವಾಟ್ ಸ್ವಾಮಿ ವಿವೇಕಾನಂದ ವಾಂಟೆಡ್. ಎವ್ರಿಬಡಿ ಶುಡ್ ಬಿ ಎನ್ ಅಸೆಟ್, ಎವ್ರಿಬಡಿ ಶುಡ್ ಬಿ ಏಬಲ್ ಟು ಕಾಂಟ್ರಿಬ್ಯೂಟ್, ಯು ನೋ ವಿಚ್ ಎವರ್ ವೇ ಪಾಸಿಬಲ್, ಸ್ಮಾಲ್ ಬಿಗ್ ಏನೇ ಇರ್ಬೋದು, ಬಟ್ ಯು ಶುಡ್ ಬಿ ಎ ಕಾಂಟ್ರಿಬ್ಯೂಟಿಂಗ್ ಫೋರ್ಸ್. ಸೊ ಅದನ್ನು ಆಗಲಿ ಅದೇ ಸಂದರ್ಭದಲ್ಲಿ ಹೇಳಿ, ಇವತ್ತು ರಾಮಕೃಷ್ಣ ಮಠ ನಮಗೆ ಭಾಳ ಹತ್ತಿರವಾಗಿರುವಂಥದ್ದು, ನನಗೆ ಭಾಳ ಚಿರಪರಿಚಿತ, ಅನೇಕ ಕಡೆ ಹೋಗಿದ್ದೇನೆ. ದೇ ಆರ್ ಡೂಯಿಂಗ್ ಯೋಮನ್ ಸರ್ವಿಸ್ ಆ್ಯಂಡ್ ಐ ಅಶ್ಯೂರ್ ದ ರಾಮಕೃಷ್ಣ ಮಠ ಡೆಫಿನೆಟ್ಲಿ ಇನ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಎನಿ ಪ್ರೋಗ್ರಾಮ್ಸ್ ದಟ್ ವಿ ಕ್ಯಾನ್ ಡೂ ಟುಗೆದರ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಅವರ ಮುನ್ಸಿಪಾಲಿಟೀಸ್, ಅಲಾಂಗ್ ವಿತ್ ಯು ಟು ಇನ್ಸ್ಪೈರ್ ಅವರ್ ಯೂತ್ ಟು ಟೇಕ್ ಅಪ್ ಪ್ರೋಗ್ರಾಮ್ಸ್ ವಿಚ್ ಕ್ಯಾನ್ ನಾಟ್ ಓನ್ಲಿ ಬಿ ಬೆನಿಫಿಷಿಯಲ್ ಫಾರ್ ದ ಸೊಸೈಟಿ ಬಟ್ ಆಲ್ಸೋ ಫಾರ್ ದ ಪೀಪಲ್ ಆಫ್ ದಿಸ್ ಡಿಸ್ಟ್ರಿಕ್ಟ್. ಡೆಫಿನೆಟ್ಲಿ ನಾವು ವಿ ಆರ್ ದೇರ್ ವಿತ್ ಯು, ಎನಿ ಸಪೋರ್ಟ್ ಫ್ರಮ್ ಅಸ್, ಎನಿ ಹೆಲ್ಪ್ ಫ್ರಮ್ ಅಸ್, ವಿ ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್ ದ ಮಠ್ ಆ್ಯಂಡ್ ದಿ ಇನ್ಸ್ಟಿಟ್ಯೂಷನ್ಸ್ ಆಫ್ ದ ಮಠ್. ಸೊ ಇಷ್ಟು ಹೇಳಿ ನನಗಿನ್ನೂ ಇವತ್ತು ಬೇರೆ ಬೇರೆ ತುಂಬ ಪ್ರೋಗ್ರಾಮ್ಸ್ ಇದೆ, ಐ ಕೆನಾಟ್ ಸ್ಟೇ ಫಾರ್ ಲಾಂಗ್. ಐ ಹ್ಯಾವ್ ಆಲ್ರೆಡಿ ರಿಕ್ವೆಸ್ಟೆಡ್ ದ ಪರ್ಮಿಷನ್ ಆಫ್ ದ ಸ್ವಾಮಿ, ಆನರಬಲ್ ಸ್ವಾಮೀಜೀಸ್, ಆ್ಯಂಡ್ ಐ ವಿಶ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ದ ವೆರಿ ಬೆಸ್ಟ್, ಆ್ಯಂಡ್ ಮೇ ಸ್ವಾಮಿ ವಿವೇಕಾನಂದ ಇನ್ಸ್ಪೈರ್ ಯು ಆನ್ ದಿಸ್ ನ್ಯಾಷನಲ್ ಯೂತ್ ಡೇ ಟು ಗ್ರೋ ಟು ಗ್ರೇಟರ್ ಹೈಟ್ಸ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಬಿಕಮ್ ಸ್ವಾಮಿ ವಿವೇಕಾನಂದ ಮೆಸೆಂಜರ್. Share the video with three of your friends.